ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ಫೈನಲ್ ಇಯರ್ ವಿದ್ಯಾರ್ಥಿಗಳು ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರಿ. ಫೈನಲ್ ಇಯರ್ ಅಪ್ಡೇಟ್ ಕೂಡ ಬಂದಿದೆ ನಿಮಗೆ. ಸಿಇಟಿಗಳ ಪಟ್ಟಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಿಡಿ, ಕೃಷಿ ವಿಜ್ಞಾನ ಕೋರ್ಸ್ಗಳು, ಅರಣ್ಯ ವಿಜ್ಞಾನ, ರೇಷ್ಮೆ ಕೃಷಿ, ಎಲ್ಲ ಕೋರ್ಸ್ಗಳಿಗೆ ಅಟ್ ಎ ಟೈಮ್ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಟ್ ಎ ಟೈಮ್ ನಿಮಗೆ ಎಲ್ಲದಕ್ಕೂ ಕೂಡ ನಿಮಗೆ ನಡೀತಿದೆ. ಇಲ್ಲಿ ಶೆಡ್ಯೂಲ್ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 6ನೇ ತಾರೀಕು, ಅಂದ್ರೆ ನಾಳೆ ಬೆಳಗ್ಗೆ 7 ಗಂಟೆ ನಂತರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಆಪ್ಷನ್ ಡಿ ಕೂಡ ನಾಳೆ ಬೆಳಗ್ಗೆ 7 ಗಂಟೆಯಿಂದ 9ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂದ್ರೆ ಎಲ್ಲ ಕೋರ್ಸ್ಗಳಿಗೆ ಅಟ್ಟಿಂಗ್ ಆಪ್ಷನ್ ಎಂಟ್ರಿ ಇರುತ್ತೆ. ಇದ್ರ ಬಗ್ಗೆ ನಾನು ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮಾಕ್ ಅಲಾಟ್ಮೆಂಟ್ ಬಂದ್ಬಿಟ್ಟು 11ನೇ ತಾರೀಕು 11/2/23 ಸಂಜೆ 6 ಗಂಟೆ ನಂತರ ಬರುತ್ತೆ. ನಂತರ ಆಪ್ಷನ್ ಎಂಟ್ರಿ ಆಡ್ ಡಿಲೇಟ್ ಮಾಡಿಫೈ ಮಾಡೋದಾದ್ರೆ ಅದು 8/11 ರಾತ್ರಿ 8 ಗಂಟೆಯಿಂದ 14ನೇ ತಾರೀಕು ರಾತ್ರಿ 14 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು 14ನೇ ತಾರೀಕು 6 ಗಂಟೆವರೆಗೂ ಬರ್ತದೆ ಇಲ್ಲಿ. ಅದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ, ಅದೇ ರೀತಿ ಅಡ್ಮಿಷನ್ ಬಗ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮೆನ್ಷನ್ ಮಾಡ್ತಾರೆ. ಇಲ್ಲಿ ವೈಯಕ್ತಿಕ ಮಾಹಿತಿ ಕಳ್ಸಕ್ಕಾಗೋದಿಲ್ಲ, ಮತ್ತೆ ವಿತ್ಡ್ರಾ ಮಾಡೋಕ್ಕಾಗೋದಿಲ್ಲ, ಏನೋ ಕಂಡೀಷನ್ ಕೂಡ ಹಾಕಿದ್ದಾರೆ ಯಾವ ರೀತಿ ಅಂತ. ಅದ್ರ ಬಗ್ಗೆ ನಾವು ಬೇಕಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸೆಪ್ರೇಟ್ ಆಗಿ ನಾವು ವಿಡಿಯೋನ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ಮುಖ್ಯವಾದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.